ಪ್ರಕಾಶ್ ಡೈರೆಕ್ಟ್ರು, ಇದೇ ಶಂಕರ್ ನಾಗ್ ಹೀರೋ. ನನಗೆ ಇನ್ನೂ ಜ್ಞಾಪಕ ಇದೆ, ನಾನು ಒಂದು ಪಾತ್ರ ಮಾಡ್ತಾ ಇದ್ದೆ ಅಲ್ಲಿ ರಂಗರಾವ್ ಸ್ಟ್ರೀಟ್ ಬಸವನಗುಡಿಲಿ. ಆಗ ನಮ್ಮ ಥ್ರಿಲ್ಲರ್ ಮಂಜು ಅವರು ಎರಡು ಮೂರು ಸ್ವೀಟ್ ಪ್ಯಾಕೆಟ್ಗಳನ್ನು ಹಿಡ್ಕೊಂಡು ಬಂದು ಡೈರೆಕ್ಟ್ರಿಗೆ ಪ್ರೊಡ್ಯೂಸರ್ಗೆ ಶಂಕರ್ ನಾಗಿಗೆಲ್ಲ ನಮಸ್ಕಾರ ಮಾಡಿ, ನಾನು ಮಾಸ್ಟರ್ ಕಾರ್ಡ್ ತಗೋತಾ ಇದ್ದೀನಿ, ಮಾಸ್ಟರ್ ಆಗ್ತಾ ಇದ್ದೀನಿ, ಮೊದಲನೇ ಸಿನಿಮಾ ಇವರೇ ಪ್ರಭಾಕರ್ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ ನನಗೆ, ಅದು ಶಂಕರ್ ನಂಗೆ ಡೈರೆಕ್ಟ್ ಮಾಡುವಂಥದ್ದು ಫೈಟ್ ಡೈರೆಕ್ಷನ್ನು. ಸೊ ನನಗೆ ಫಸ್ಟ್ ಅವರ ಆಶೀರ್ವಾದ ಬೇಕು ಅಂತ ತಗೊಂಡು ವಿಶಸ್ ತಗೊಂಡು ಎಲ್ರಿಗೂ ಸ್ವೀಟ್ ಹಂಚಿ ಹೋಗಿದ್ದರು. ಅಲ್ಲಿಂದ ಪ್ರಾರಂಭ ಆಯಿತು ಅವ್ರ ಜರ್ನಿ. ಆಮೇಲೆ ಅವರು ದೊಡ್ಡ ಫೈಟ್ ಮಾಸ್ಟರ್ ಆದರು, ಹೀರೋ ಆದರು, ಪ್ರೊಡ್ಯೂಸರ್ ಆದರು, ಅನೇಕ ಹಿಟ್ ಸಿನಿಮಾಗಳನ್ನು ಕೂಡ ಕೊಟ್ಟರು. ಅದು ಒಂದು ಇತಿಹಾಸ. ಆದರೆ ಈ ಶಂಕರಣ್ಣ ಈ ಕಡೆ ಮ್ಯೂಸಿಕ್ ಸೈಡ್ ನೋಡ್ಕೊಂಡಾಯಿತು, ಫೈಟರ್ಸ್ನ ಹುಟ್ಟಾಕಾಯಿತು, ಮ್ಯೂಸಿಷಿಯನ್ಸ್ನ ಹುಟ್ಟಾಕಾಯಿತು. ಮಾಲ್ಗುಡಿ ಡೇಸ್ ಮಾಡುವಾಗ ಆ ನಿರ್ಮಾಪಕರ ಮೂಲಕ ಜ್ಯೋತಿ ಎಡಿಟಿಂಗ್ ಸ್ಟುಡಿಯೋ ಅಂತ ಒಂದು ಡಬ್ಬಿಂಗು ಸೆಂಟರ್ ಕೂಡ ಓಪನ್ ಮಾಡಿದ್ರು. ಅದು ಆಯಿತು. ಅಲ್ಲಿ ಸುರೇಶ್ ಅರಸ್ ಅವರೇ ಎಲ್ಲವನ್ನು ನೋಡ್ಕೋತಾ ಇದ್ದರು. ಸೊ ಎಡಿಟಿಂಗ್, ರೀ ರೆಕಾರ್ಡಿಂಗ್, ಸಾಂಗ್ ರೆಕಾರ್ಡಿಂಗ್, ಫೈಟರ್ಸ್ ಎಲ್ಲ ಒಂದೊಂದೇ 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 ಪ್ರಾರಂಭ ಆಯಿತು. ಸೊ ಈ ಬೇರೆ ಕಡೆ ಹೋಗಿ ಮದ್ರಾಸಲ್ಲಾಗಲಿ ಹೈದರಾಬಾದ್ ಆಗಲಿ ಸಂಪೂರ್ಣ ಚಿತ್ರೀಕರಣ ಮಾಡಲೇಬೇಕು ಅಂತಕ್ಕಂಥ ನಿಬಂಧನೆ ಕಡಿಮೆ ಆಗ್ತಾ ಹೋಯಿತು. ಯಾಕೆ ನಿರ್ಮಾಪಕರಿಗೂ ಹೊರೆ ಕಮ್ಮಿ ಆಯ್ತಲ್ಲ, ಎಲ್ಲರನ್ನು ಕಟ್ಕೊಂಡು ಅಲ್ಲಿ ಹೋಗೋದು, ಅಲ್ಲಿ ರೂಮ್ಗಳು ರೆಂಟ್ ಹಾಕ್ಕೊಂಡು, ಅಲ್ಲಿ ಜನಗಳದ್ದು ಬೇರೆ ಪೇಮೆಂಟ್ಸ್ ಬೇರೆ ಜಾಸ್ತಿ. ಅಲ್ಲಿ ಈಗಲೂ ಕರ್ನಾಟಕದವರು ಬೇರೆ ರಾಜ್ಯಗಳಿಗಿಂತ ಕಡಿಮೆ ತಗೋತಾ ಇದ್ದಾರೆ, ಟೆಕ್ನಿಷಿಯನ್ಸ್ ಆಗಲಿ ಆರ್ಟಿಸ್ಟ್ ಆಗಲಿ. ಸೊ ಆವಾಗಂತೂ ಬಿಗಿನಿಂಗು ಎಲ್ಲ ಬಹಳ ಕಡಿಮೆ ಮಾಡ್ತಾಯಿದ್ರು, ಅವಕಾಶನ ಕೊಟ್ಟರೆ ಸಾಕು ಅಂತ. ಸೊ ಮದ್ರಾಸಿಂದ ಖರ್ಚು ಮಾಡಿ ಕರೆಸ್ದವರು ಕೆಲವು ಸಲ 50, ಕೆಲವು ಸಲ 60 ಇದ್ರು ಕೂಡ ಬೇರೆಯವರೆಲ್ಲ ನಮ್ಮ ಕರ್ನಾಟಕದವರೇ ಮಾಡೋಕ್ಕೆ ಶುರು ಮಾಡಿದ್ದರಿಂದ ನಿಧಾನವಾಗಿ ಕರ್ನಾಟಕದಲ್ಲಿ ಚಲನಚಿತ್ರಗಳ ಪ್ರಾರಂಭವಾಯಿತು. ಅನೇಕ ನಿರ್ಮಾಪಕರುಗಳಿಗೆ ಸಣ್ಣ ಸಣ್ಣ ಚಿತ್ರ ಮಾಡೋರಿಗಂತವೇ ಬಹಳ ಅನುಕೂಲ ಆಯಿತು. ಈಗ ಸಣ್ಣ ಸಿನಿಮಾ ಮಾಡೋರಿಗೆ ಇಲ್ಲಿ ಲೋಕಲ್ ಫೈಟ್ ಮಾಸ್ಟರ್ಗಳು ಇದ್ಬಿಟ್ರೆ ಆವಾಗ ಮದ್ರಾಸಿಂದ ಕರೆಸ್ಕೋಬೇಕು ಅಂತೇನಿಲ್ಲ ರೂಲ್ಸ್. ಸೊ ಕರ್ನಾಟಕದವ್ರನ್ನ ಇಟ್ಕೊಂಡು ಮಾಡ್ಬೋದು, ಇದು ಶುರುವಾಯಿತು. ನಮ್ಮ ಮಾಸ್ಟರ್ಗಳನ್ನ ಇಟ್ಕೊಂಡು ಬರೀ ನಮ್ಮವ್ರನ್ನ ಇಟ್ಕೊಂಡು ಫೈಟ್ ಮಾಡಿಸೋಣ ಯಾಕಾಗಲ್ಲ, ಆವಾಗ ಮದ್ರಾಸ್ ಅವಾಯ್ಡ್ ಆಯಿತು. ಇನ್ನು ಡ್ಯಾನ್ಸ್ ವಿಷಯಕ್ಕೆ ಬಂದರೆ ಬಾಂಬೆಯಿಂದ ಹೈದರಾಬಾದು, ಬಾಂಬೆ ಮದ್ರಾಸಿಂದನೇ ಬರ್ತಾಯಿದ್ರು ಫೈಟ್ ಡ್ಯಾನ್ಸ್ ಮಾಸ್ಟರ್ಗಳು. ಸೊ ಗ್ರೂಪ್ ಡ್ಯಾನ್ಸ್ ಇತ್ತು ಅಂದರೆ ಅದು ಇವಾಗೆಲ್ಲ ತುಂಬ ಜಾಸ್ತಿ ಹಾಕತ್ತಾರೆ ಬಿಡಿ, 100ವರೆಗೂ ಹಾಕ್ತಾರೆ. ಅವಾಗೆಲ್ಲ 50 ಅಂದರೆ ಸಿಕ್ಕಾಪಟ್ಟೆ ರಿಚ್ ಅಂತ. ಸೊ 50 ಜನ ಡ್ಯಾನ್ಸರ್ಸ್ ಅಂದ್ಬಿಟ್ರೆ ಅವರಿಗೆಲ್ಲ ಅಲ್ಲಿಂದ ಓಡಾಟ, ಬಸ್ ಚಾರ್ಜ್ಗಳು, ರೂಮ್ಗಳು, ಎಷ್ಟು ಖರ್ಚು. ಸೊ ಹಾಗಾಗಿ ಏನು ಮಾಡಿದ್ರು, ಇಲ್ಲೇ ನೀವು ಡ್ಯಾನ್ಸರ್ಸ್ನ ಹುಟ್ಟಾಕಿ ಅಂತ ಡ್ಯಾನ್ಸ್ ಸ್ಕೂಲ್ಗಳಿಗೆಲ್ಲ ಹೋಗಿ ಅವ್ರಿಗೆ ಪ್ರವೋಕ್ ಮಾಡಿ ಕೆಲವು ಡ್ಯಾನ್ಸ್ ಮಾಸ್ಟರ್ಗಳನ್ನ ಇಲ್ಲೇ ಹುಟ್ಟಾಕಿದ್ರು. ಬಿಗಿನಿಂಗಲ್ಲಿ ಮಾಮೂಲಿ ಅಲ್ಲಿಂದ ಒಂದು 10 ಜನ ಕರೆಸೋದು, ಇಲ್ಲಿಂದ ಒಂದು 20 ಜನ ಹಾಕ್ಕೊಳ್ಳೋದು, ಆದಷ್ಟು ಹಿಂಗಡೆಗೆ ನಿಲ್ಲಿಸಿ ಒಂದೆರಡು ಸಾರಿ ರಿಹರ್ಸಲ್ಸ್ ಮಾಡಿಸಿ ಟ್ರೈನಿಂಗ್ ಪ್ಲಸ್ ಶೂಟಿಂಗು ಯೂಸ್ ಮಾಡಿದ್ರು. ಹಾಗಾಗಿ ಸಾಂಗು ಡ್ಯಾನ್ಸಲ್ಲಿ ಕೂಡ ಅವರಿಗೆ ಡ್ಯಾನ್ಸ್ ಮಾಸ್ಟರ್ಗಳು ಇಲ್ಲಿ ತುಂಬ ಜನ ಡ್ಯಾನ್ಸರ್ಸ್ ಡ್ಯಾನ್ಸ್ ಮಾಸ್ಟರ್ಗಳು ಶುರುವಾದರು. ಸೊ ಡ್ಯಾನ್ಸರ್ಸ್ ಸ್ಕೂಲು, ಡ್ಯಾನ್ಸರ್ಸ್ ಯೂನಿಯನ್ ಎಲ್ಲ ಸ್ಟಾರ್ಟ್ ಆಯಿತು. ಹಾಗಾಗಿ ಕರ್ನಾಟಕದಲ್ಲೇ ಡ್ಯಾನ್ಸರ್ಸ್ನೂ ತಗೋಬೋದು ಅಂತ ಕೆಲವು ಚಿತ್ರಗಳು ಪ್ರೂವ್ ಆಯಿತು. ಹೇ, ಇಲ್ಲಿ ಒಳ್ಳೊಳ್ಳೆ ಡ್ಯಾನ್ಸರ್ಸ್ ಇದ್ದಾರೆ. ಸೊ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಮಾಡ್ತಾ ಹೋದರು ಶಂಕರ್ ಅವರು. ಇಲ್ಲೇ ಇರಬೇಕು, ಕರ್ನಾಟಕದಲ್ಲೇ ಇರಬೇಕು ಅಂತ. ಇದಕ್ಕೋಸ್ಕರನೇ ಅವರು
ಇನ್ನು ಡಬ್ಬಿಂಗ್ ಏನಿದೆ ಅವರ ಸ್ಟುಡಿಯೋದಲ್ಲಿ ಅಂದರೆ ಅವಾಗಿದ್ದಿದ್ದು, ಇವಾಗಿಲ್ಲ, ಅದನ್ನು ಇಂಪ್ರೂವೈಸ್ ಮಾಡಿ ಲೇಟೆಸ್ಟ್ ಟೆಕ್ನಾಲಜಿ ಅವರು 1990 ಹೋಗಿದ್ದು. 91 ಅದಕ್ಕೆ ಅವರು ಪ್ಲ್ಯಾನ್ ಮಾಡಿದರು. ಅದು ಯಾವುದೋ ಒಂದು ಇಂಗ್ಲೀಷ್ ಸಿನಿಮಾ ಬಂದಿತ್ತು ಅವಾಗ, ಆ ಹೆಸರು ಮರೆತು ಬಿಟ್ಟಿದ್ದೀನಿ. ಅದು ಎಕ್ಸ್ಟ್ರಾರ್ಡಿನರಿ ಮ್ಯೂಸಿಕ್ಕು ಹಾಗೂ ಸೌಂಡ್ ಎಫೆಕ್ಟ್ಸ್ ಎಲ್ಲ ಇತ್ತು, ಅದರ ರೆಕಾರ್ಡಿಂಗು ಅಷ್ಟೇ ಚೆನ್ನಾಗಿತ್ತು, ಅವಾರ್ಡೆಲ್ಲ ಬಂತು ಅದಕ್ಕೆ. ಸೊ ಅದನ್ನು ನೋಡಿಕೊಂಡು ಅವ್ರ ನಂಬರ್ ಹಿಡಿದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಬರ್ತೀನಿ ನೆಕ್ಸ್ಟ್ ಇಯರು, ನನಗೆ ಆ ಥರ ಒಂದು ಎಕ್ವಿಪ್ಮೆಂಟ್ ನೀವು ಕೊಡಿಸ್ಬೇಕು, ಅದ್ರ ಬಗ್ಗೆ ನಮ್ಮ ಇಂಜಿನಿಯರ್ನೂ ಕರ್ಕೊಂಬರ್ತೀನಿ, ನೀವು ಸ್ವಲ್ಪ ಟ್ರೈನಿಂಗ್ ಕೊಟ್ಟು ಕಳಿಸ್ಬೇಕು ಅಂತ ಹೇಳಿದರು. ಸೊ ಆ ಥರ ಒಂದು ಮಹದಾಸೆ ಕೂಡ ಇತ್ತು ಅವರಿಗೆ, ಯಾವುದು ನ್ಯಾಷನಲ್ ಲೆವೆಲ್ ವರ್ಲ್ಡ್ ಲೆವೆಲ್ಗೆ ರೆಕಾರ್ಡಿಂಗ್ ಎಲ್ಲ ನಾವು ಯಾಕೆ ಮಾಡೋಕ್ಕಾಗಲ್ಲ, ಮಾಡಬೇಕು. ಅವರಲ್ಲಿ ಬರೀ ಇಷ್ಟೇ ಇತ್ತು ಹಿಂಗೆ ಇತ್ತು ಅಂತ ಹೇಳೋಕ್ಕೇ ಬರಲ್ಲ ಅವ್ರ ಬಗ್ಗೆ. ನೀವು ಪುಟಗಟ್ಟಲೆ ಹೇಳ್ಬೋದು, ಗಂಟೆಗಟ್ಟಲೆ ಮಾತಾಡ್ಬೋದು, ಎಲ್ಲ ವಿಷಯ ನನಗೆ ಗೊತ್ತಿದೆ ಅಂತಲ್ಲ, ನನಗೆ ಗೊತ್ತಿರೋದು ಮಾತ್ರ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರ ಅನುಭವಗಳನ್ನು ಕೇಳಿಬಿಟ್ರೆ ನಿಮಗೆ ಆಶ್ಚರ್ಯ ಆಗ್ಬಿಡುತ್ತೆ. ಬೇರೆ ಬೇರೆ ಕಲಾವಿದರಿಗೆ ಏನೇನು ಅನುಭವ ಆಯಿತು, ನಿರ್ಮಾಪಕರಿಗೆ ಏನೇನಾಯಿತು, ತಂತ್ರಜ್ಞರಿಗೆ ಏನೇನು ಅನುಭವಗಳಾಯಿತು, ಅವರ ಒಡನಾಡಿಗಳಿಗೆ ಏನೇನು ಅನುಭವ ಆಯಿತು. ಅದಕ್ಕೆ ಅವರವ್ರನ್ನೇ ಕರೆಸಿ ಕೇಳಿದಾಗ ಏನಾಗುತ್ತೆ, ಶಂಕರಣ್ಣ ಯಾವ ಲೆವೆಲ್ಲಿಗೆ ಯೋಚಿಸ್ತಾ ಇದ್ರು, ಯಾವ ಲೆವೆಲ್ಲಿಗೆ ಮುಂದಾಲೋಚನೆ 20-30 ವರ್ಷ ಮುಂದಕ್ಕೆ ಯೋಚನೆ ಮಾಡ್ತಾಯಿದ್ರು. ಬರೀ ಸಿನಿಮಾ ಒಂದೇ ಅಲ್ಲ, ನಾಟಕ ಯಾವತ್ತೂ ಕೈ ಬಿಡಲಿಲ್ಲ ಅವ್ರ ನಾಟಕನ. ಅವರು 13 ವರ್ಷದಲ್ಲಿ 100 ಸಿನಿಮಾ ಹೇಗೆ ಮಾಡಿದ್ರು ಅಂದರೆ, ಯಾವುದೇ ನಿರ್ಮಾಪಕ ಬಂದು ನನಗೆ ಬಜೆಟ್ ಕಮ್ಮಿ ಇದೆ ಸರ್, ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ, ನೀವು ದಯವಿಟ್ಟು ನನಗೆ ಹೆಲ್ಪ್ ಮಾಡಬೇಕು ಅಂದರೆ, ಆಯ್ತು ಹೇಳ್ರಿ ಏನ್ರಿ ಅದು ಹಂಗೆ ಇದೇನ್ರಿ ಹಿಂಗಿದೆ ಕತೆ, ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಹೇಳ್ತಾ ಇರಲ್ಲ, ನಿಮ್ಮ ಇಷ್ಟ ಸ್ವಾಮಿ, ಡೇಟ್ ಬೇಕು ತಾನೆ ಆಯ್ತು ಕೊಡ್ತೀನಿ, ಚೆನ್ನಾಗಿ ಮಾಡಿ, ಸಂತೋಷ, ಒಳ್ಳೆಯದಾಗಲಿ ಅಂದ್ಬಿಟ್ಟು ಯಾರೇ ಡೇಟ್ ಕೇಳಿದ್ರು ಕೊಟ್ಬಿಡೋರು. ಈ ಥರ ಕಂಟಿನ್ಯೂಸು ಕೆಲವು ಸಿನಿಮಾಗಳು ಫಾಸ್ಟಾಗಿ ರೆಡಿಯಾಗಿ ರಿಲೀಸ್ ಆದಾಗ ಮಧ್ಯದಲ್ಲಿ ಬಹುಶಃ 5-6 ಸಿನಿಮಾಗಳು ಫ್ಲಾಪ್ ಆಗೋಯ್ತು ನನಗೆ ನೆನಪಿರೋಂಗೆ. ಆಗ ಒಂಚೂರು ಜನ ಹಿಂದೆ ಮುಂದೆ ನಿರೀಕ್ಷೆ ಮಾಡ್ರಿ, ಏನು ಮಾಡೋದು, ಅವ್ರನ್ನ ಹಾಕ್ಕೊಂಡ್ರೆ ಹಿಂಗಾಯ್ತಲ್ಲ, ಆಗಲೇ ಐ ಸಿನಿಮಾ ಹೋಯ್ತಲ್ಲ, ಹೆಂಗೆ ಹಾಕ್ಕೊಳ್ಳೋದು ಅಂತ. ಇವರು ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಆ ಟೈಮಲ್ಲೇ ಅವರು ಈ ನಾಟಕಗಳ ಕಡೆಗೆ ಹೆಚ್ಚು ಗಮನ ಕೊಟ್ಟು 100+ ಶೋಗಳನ್ನು ನೋಡಿ ಸ್ವಾಮಿ ನಾವಿರೋದೇ ಹೀಗೆ ಎಲ್ಲ ಮಾಡಿ ಅಲ್ಲಿ ಯಶಸ್ವಿಯಾದರು. ಅವ್ರನ್ನ ಅಲ್ಲಿ ತೊಡಸ್ಕೊಂಡ್ರು. ಯಾಕೆಂದರೆ ನಾನು ಚಿತ್ರನಟನಾಗೇ ಇಲ್ಲಿ ಬದುಕಬೇಕು, ಚಿತ್ರರಂಗವೇ ನನಗೆ ಗತಿ ಬಿಟ್ಟಿರಲಿಲ್ಲ ಅಂತಕ್ಕಂಥ ಮನೋಭಾವದಿಂದ ಬಂದವರೇ ಅಲ್ಲ ಅವರು. ಅವರು ಒಂಥರ ಮಲ್ಟಿಪಲ್ ಆಗಿ ಯೋಚನೆ ಮಾಡೋರು, ಸಮಾಜ ಸೇವೆ. 4 ಜನ ನೋಡಿದಾಗ ಅವ್ರ ಬಗ್ಗೆ ಅನುಕಂಪ, ನಮ್ಮ ನಾಡು ನುಡಿ ಅದರ ಬಗ್ಗೆ ತಲೆ ಕೆಡಿಸ್ಕೊತಾ ಇದ್ರು. ಇದೇ ಮೆಟ್ರೋಗೋಸ್ಕರ ಫಾರಿನ್ಗೆಲ್ಲ ಹೊರಟರು, ನಾನು ಹೋಗಿ ಅಲ್ಲಲ್ಲೇ ಸ್ಟಡಿ ಮಾಡಿಕೊಂಡು ಇದು ಮಾಡ್ಕೊಂಬರ್ತೀನಿ ಅಂತ. ಆಗ ಎಷ್ಟೇ ಹೊಂದಾಣಿಕೆ ಇದ್ದರೂ ಕೂಡ ಅವರು ಎಲ್ಲೋ ಒಂದು ಕಡೆ ಚೂರು ಮಧ್ಯಲ್ಲಿ ಬೇರೆ ಒಂದೆರಡು 3 ಸಿನಿಮಾ ಬೇರೆ ಕಮ್ಮಿ ಆಗಿತ್ತಲ್ಲ, ಯಾಕೆ ಸುಮ್ಮನೆ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಯಾಕೆ ವೇಸ್ಟ್ ಮಾಡ್ತೀರಾ, ಯೋಚನೆ ಮಾಡಿ ಅಂತ ಹೇಳಿದ್ರಂತೆ. ಅದಕ್ಕೆ ಅವ್ರು ಹೇಳಿರೋ ಉತ್ತರ ಏನು ಗೊತ್ತಾ, ನಾವು ಇಬ್ಬರು ಬಾಂಬೆಯಿಂದ ಬಂದಿದ್ದೀವಿ, ಮೂಲ ಕರ್ನಾಟಕದವರೇ ಇರ್ಬೋದು ಇವರ ತಂದೆ ಅವರೆಲ್ಲ, ನಾವು ಬಾಂಬೆಲಿ ಇದ್ದುಬಿಟ್ಟು ಮರಾಠಿ ನಾಟಕಗಳಲ್ಲಿ ಅವರು ಒಂದಾಗಿ ಅಲ್ಲಿಂದ ಬಂದು ಮದುವೆ ಮಾಡ್ಕೊಂಡಿರೋದು, ಲವ್ ಮ್ಯಾರೇಜ್. ನಾನು ಕರ್ನಾಟಕಕ್ಕೆ ಬಂದಾಗ ನಾನು ನೀನು ನಮಗೇನಿತ್ತು, ನನಗೆ ಈ ಕರ್ನಾಟಕದ ಮಣ್ಣು, ಕರ್ನಾಟಕದ ಜಲ, ಕರ್ನಾಟಕದ ಜನ ನನಗೆ ಸಹಕಾರ ಕೊಟ್ಟಿದ್ದಾರೆ, ಅನ್ನ ನೀರು ಕೊಟ್ಟಿದ್ದಾರೆ, ನನಗೆ ಈ ಒಂದು ಯಶಸ್ಸನ್ನು ಕೊಟ್ಟಿದ್ದಾರೆ, ಈ ಎಲ್ಲವೂ ಈ ಭೂತಾಯಿ ಕನ್ನಡಮ್ಮನ ಅನುಗ್ರಹದಿಂದ ಆಗಿರೋದು, ಅಷ್ಟನ್ನು ನಾವು ಸೇವೆ ಮಾಡಲಿಲ್ಲ ಅಂದರೆ ದುಡ್ದು ಇಟ್ಕೊಂಡು ದುಡ್ಡು ಏನು ಪ್ರಯೋಜನ. ಈ ಲೆವೆಲಿಗೆ ಮಾತಾಡಿದ್ದಾರೆ, ಮಾತಾಡಿ ಫಾರಿನ್ಗೆಲ್ಲ ಹೋಗಿ ಅದರ ಬಗ್ಗೆ ಸ್ಟಡಿ ಮಾಡಿಕೊಂಡು ಬಂದಿದ್ದವರು. ನನಗೂ ಒಂದ್ಸಲ ಹೋಗು ಅಂತ ಹೇಳಿದ್ರು ಫೈಲ್ ತೊಗೊಂಡು ಡೆಲ್ಲಿಗೆ, ವಶ ನನಗೆ ಹೇಳ್ದಂಗೆ ನಾಪ್ಕ ಓಪನ್ ಟಿಕೆಟು ಶಂಕರ್ನಾಗ ಅಂತ, ಅದರಲ್ಲಿ ಹೋಗು ಅಂತ. ನಾನು ಹೋಗಲ್ಲ ಸ್ವಾಮಿ, ಭಯ ನನಗೆ, ಯಾಕೆಂದರೆ ಏನೋ ಹೆಚ್ಚು ಕಮ್ಮಿ ಆಯಿತು ಅಂದರೆ ಬೇರೆ ಹೆಸರು ಟ್ರಾವೆಲ್ ಮಾಡಿದರೆ ಇನ್ಶೂರೆನ್ಸ್ ಬರಲ್ಲ, ಇವಾಗೆಲ್ಲ ಕಷ್ಟ, ಆವಾಗ ಸುಲಭ ಆಗಿತ್ತು, ಹೋಗಲ್ಲ ಅಂದರೆ ಕಡೆ ಕಾಶಿ ಕಳಿಸ್ಕೊಟ್ಟಿದ್ರು ಅವರು ಓಪನ್ ಟಿಕೆಟಲ್ಲಿ, ಶಂಕರ್ನಾಗ ಅವನ ಹೆಸರು ಹೋಗಿದ್ದ ಅವನು. ಸೊ ಹಾಗೆ ಡೆಲ್ಲಿಗೆ ಕಳಿಸ್ಯಾರೆ, ಫೈಲ್ಗಳು ಮೂವ್ ಮಾಡಿಸ್ಯಾರೆ,
ಈ ಒಂದು ಫೈಲು ಅಂದ ಕೂಡಲೇ ನನಗೆ ಸಡನ್ನಾಗಿ ಜ್ಞಾಪಕ ಆಗ್ತಾ ಇದೆ, ಹೊಸ ಜೀವನ ಅಂತ ಒಂದು ಸಿನಿಮಾ, ಶೈಲೇಂದ್ರ ಬಾಬು ಅವ್ರದ್ದು, ಭಾರ್ಗವ್ರ ಡೈರೆಕ್ಟ್ರು. ಪ್ಯಾಲೇಸಲ್ಲಿ ಶೂಟಿಂಗ್ ನಡೀತಾ ಇದೆ. ಅವರು ಸಾಮಾನ್ಯ ಭಾರ್ಗವ್ರದ್ದು ಸಿಸ್ಟಮ್ಯಾಟಿಕ್, ಹೆಂಗೆ ಲೆಕ್ಕಾಚಾರ ಹಾಕಿ ಶುರು ಮಾಡಿದ್ರೆ ಕರೆಕ್ಟ್ ಒಂದು ಗಂಟೆಗೆ ಊಟಕ್ಕೆ ಬ್ರೇಕ್ ಕೊಡ್ತಾರೆ, 2 ಗಂಟೆಗೆ ಕರೆಕ್ಟ್ ಸ್ಟಾರ್ಟ್ ಮಾಡ್ತಾರೆ, 6:30, 9:00 ಕರೆಕ್ಟಾಗಿ ಮುಗಿಸ್ತಾರೆ. ತುಂಬ ವೆರಿ ಕ್ಯಾಲ್ಕುಲೇಟಿವ್ ಡೈರೆಕ್ಟರ್ ಅವರು. ಸೊ ಕರೆಕ್ಟಾಗಿ 1 ಗಂಟೆಗೆ ಬ್ರೇಕ್ ಆಗಿದೆ. ಬ್ರೇಕ್ ಆದ ಕೂಡಲೇ ಒಂದು ಫೈಲ್ ತಗೊಂಡು ಶಂಕರ್ ಅವರು ಸೀದಾ ಶೈಲೇಂದ್ರ ಬಾಬು ಅವರಲ್ಲಿ ಕೂತಿದ್ದಾರೆ. ಸರ್, ಒಂದು 10 ನಿಮಿಷ ನಾನು ಇಲ್ಲೇ ಪಕ್ಕದಲ್ಲಿ ವಿಧಾನಸೌಧ ಹೋಗಿ ಬಂದುಬಿಡ್ತೀನಿ. ಸರ್, ಕರೆಕ್ಟಾಗಿ ಶುರು ಮಾಡಿಬಿಡ್ತಾರೆ ಸರ್ ಡೈರೆಕ್ಟ್ರು, ತಪ್ಪು ತಿಳ್ಕೊಬೇಡಿ. ನಿಮ್ಗೆ ಯಾಕೆ ಸರ್, ನಾನು ಬರ್ತೀನಿ ಸರ್, ನಂಗೆ ಗೊತ್ತು. ನೋಡ್ತಾರೆ, ಅವರ ಕಾರು ಸೆಂಟ್ರಲ್ ಸಿಕ್ಕಾಕೊಂಡ್ಬಿಟ್ಟಿದೆ, ಹಿಂದೆ ಮುಂದೆ ಪಕ್ಕದಲ್ಲಿ ಎಲ್ಲ ಕಾರ್ಗಳು, ಬಂದವ್ರದ್ದು, ಗೆಸ್ಟ್ಗಳದ್ದು, ಪ್ಯಾಲೇಸ್ ನೋಡೋಕ್ಕೆ ಬಂದವ್ರದ್ದು, ಅವ್ರದ್ದು ಎಲ್ಲ ಕವರ್ ಆಗುತ್ತೆ. ನೀವೆಷ್ಟೇ ಇಮ್ಡಿಯೇಟ್ ಅವನ ಕಾರ್ದ ಇವನ ಕಾರ್ದ ಮಾಡಿದ್ರು ಕೂಡ 1/2 ಅವರ್ ಬೇಕಾದ್ರೆ ಕ್ಲಿಯರ್ ಮಾಡೋಕ್ಕೆ, ಇವ್ರ ಕಾರ್ ಹೊರಗೆ ಬರೋಕ್ಕೆ ಅಥವಾ 20 ನಿಮಿಷ. ಅವರಿಗೆ ಒಂದೊಂದು ನಿಮಿಷನೂ ವ್ಯಾಲ್ಯೂ, 1 ನಿಮಿಷ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅವ್ರಿಗೆ. 24 ಗಂಟೆ ಸಾಕಾಗಲ್ಲ ಅಂತಿದ್ದಂಥ ವ್ಯಕ್ತಿ ಅವರು ಕೂಡಲೇ ಶೈಲೇಂದ್ರ ಬಾಬು ಅವರಿಗೆ, ಸರ್ ನಿಮ್ಮ ಕಾರ್ ಕೀ ಕೊಡಿ ಅಂತ ಕಾರ್ ಕೀ ಅವ್ರ ಗಾಡಿ ಮುಂದೆ ನಿಂತಿತ್ತು. ಕಾರ್ ಕೀ ಇಸ್ಕೊಂಡು ಸೀದಾ ವಿಧಾನಸೌಧ ಹೋಗಿ ಹೊರಟ್ಕೊಳ್ಳಿ. ಇವರಿಗೆ ಭಯ, ಏನಪ್ಪ ಇದು, ಈಗ ಹೊರಟುಬಿಟ್ರು, ಡೈರೆಕ್ಟ್ರ್ ಬೊಂಬೆ ಹೊಡ್ಕೋತಾರೆ, 2 ಗಂಟೆ ಆದರೂ ವಿಧಾನಸೌಧ ಹೋದ್ರೆ ಅಷ್ಟು ಬೇಗ ಬರೋಕ್ಕಾಗತ್ತಾ ಅಂತ ಇವ್ರು ಅನ್ಕೋತಾ ಇದ್ದಾರೆ. ಎಲ್ಲ ಅವ್ರು ಅಂದ್ಕೊಂಡು ಕೆಲಸನೆಲ್ಲ ಮುಗಿಸ್ಬಿಟ್ಟು 1:45 ವಾಪಸ್ ಬಂದಾಯ್ತು ಅವರು. ಅವ್ರದ್ದು ಊಟ 2 ನಿಮಿಷ, ಒಂದು ಚಪಾತಿ ಇದ್ರೆ ಅದು, ಅಲ್ಲಿರೋ ಪಲ್ಯಗಳು ಒಂಚೂರು ಹಿಂಗೆ ಹಾಕ್ಕೊಳ್ಳೋದು, ಅಕಸ್ಮಾತ್ ಸ್ಯಾಂಡ್ವಿಚ್ ಹಿಂಡಿ ತೊಗೊಂಡಿದ್ರೆ ಅದು, ಎಲ್ಲೋ ಬೇಡ ಅಂದರೂ ಕೂಡ ಕಂಪ್ನಿಯಿಂದನೇ ಏನಾರ ಇಲ್ಲ, ಭಾರ್ಗವ್ರದ್ದಾದ್ರಿಂದ ಅಲ್ಲಿ ಚಿಕನಿಗೆ ಅವಕಾಶ ಇಲ್ಲ, ಪಕ್ಕ ವೆಜಿಟೇರಿಯನ್ ಅವ್ರದ್ದು. ಸೊ ಏನೋ ಒಂಚೂರು ಹಿಂಗೆ ತಿನ್ಕೊಂಡು 2 ನಿಮಿಷ ರೆಡಿ ಆಗ್ಬಿಡ್ತಾರೆ. ಸೊ 1:50 ಆ ಮಂಚ ರೆಡಿ ಸ್ವಾಮಿ, ಸೀದಾ ಹೋದರು. ಸರ್ ಇನ್ನೂ 10 ನಿಮಿಷ ಇದೆ, ಶುರು ಮಾಡಿಸ್ಬಿಡಿ ಈಗಲೇ ಅಂದರು ಹೋಗಿ. ಇದು ಅವರ ಟೈಮಿಂಗು, ಅವರ ಫಾಲೋಅಪ್ಸು, ಅವರ ಸ್ಪೀಡು. ಅಲ್ಲೇ ಅವರು ಸುಸ್ತಾಗ್ಬಿಟ್ರು, ಓ ಏನಪ್ಪ ಇದು ಅಂತ. ನೆಕ್ಸ್ಟು 1 ತಿಂಗಳೇನೋ ಡೇಟ್ಸ್ ಇಲ್ಲ, ಬೇರೆ ಯಾವುದೋ ಒಪ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಇವರು ಒಂದು ಸಾಂಗನ್ನ ಮುಗಿಸ್ಲೇಬೇಕು, ಅದು ಕುಂಬಳಕಾಯಿ. ಕುಂಬಳಕಾಯಿ ಅಂದರೆ ಸಿನಿಮಾದಲ್ಲಿ ಪಿಕ್ಚರ್ ಮುಗೀತು ಅಂತ. ಕುಂಬಳಕಾಯಿ ಶೂಟಿಂಗ್ ಅದು, ಎಲ್ಲಿ, ಶಿವನ ಸಮುದ್ರದಲ್ಲಿ ಶೂಟಿಂಗ್. ಬೆಂಗಳೂರಿಂದ ಹೋಗಬೇಕು, ಬೆಳಗ್ಗೆ ಬೇಗ ಹೋಗಿ ಬೇಗ ಶುರು ಮಾಡಿ ಸಾಯಂಕಾಲದೊಳಗೆ ಇಡೀ ಸಾಂಗ್ ಮುಗಿಸ್ಬೇಕು. ಅವಾಗೆಲ್ಲ ಮಾಡೋರು ಹಿಂದೆ ಲಾಂಗ್ ಲಾಂಗ್ ಶಾರ್ಟ್ ಇಟ್ಬಿಟ್ಟು ಎಲ್ಲ ಬೇಕಾದ ಕಡೆ ಮಾತ್ರ ಒಂದೊಂದು ಕ್ಲೋಸಪ್ ಹಾಕ್ಕೊಂಡು. ಈಗಿನಷ್ಟು ಕಟ್ ಶಾರ್ಟ್ಗಳಿಲ್ಲ ಅವಾಗ, ಈಗ ಒಂದು ಲೈನ್ನೇ 4 ಆ್ಯಂಗಲಲ್ಲಿ 4 ಥರ ತೆಗಿತಾರೆ ಈಗ. ಹಾಗಾಗಿ ಈಗೆಲ್ಲ 3 ದಿವಸ, 4 ದಿವಸ, 8 ದಿವಸ ಚೈನಾ ಗೇಟಲ್ಲಿ ನಾವು 1 ತಿಂಗಳು ಮಾಡಿದ್ದೀವಿ ಚಿಯಾ ಚಿಯಾ ಸಾಂಗ್ನ. ಆ ಥರ ಎಲ್ಲ ಇಲ್ಲ ಅವಾಗ, 1 ಡೇಲಿ ಮುಗಿಸ್ಬೇಕು. ಮಾಸ್ಟ್ರು ಸ್ವಲ್ಪ ಫಾಸ್ಟಾಗಿ ಇರೋನ್ನ ರೆಡಿ ಮಾಡಿದ್ರೆ ಮುಗಿಸ್ಕೊಡ್ತೀನಿ ಸರ್ ಅನ್ನಿದ್ರು. ಸೊ ಶಂಕರ್ ಅವರಿಗೆ, ಇವರು ಹಿಂದಿನ ದಿವಸ ಬೇರೆ ಏನಾಗಿದೆ, ಟಾಕಿ ಪೋರ್ಷನ್ ಎಂಡ್ ಆಗುತ್ತೆ ಅಂತ ರಾತ್ರಿ 12 ಗಂಟೆವರೆಗೆ ಶೂಟಿಂಗ್ ಮಾಡಿದ್ದಾರೆ. ಬೆಳಿಗ್ಗೆ ಬೇಗ ಹೊರಡಬೇಕು, ಮನೆ ಹೆಸರು ಕುಂಬಳಕಾಯಿ ಹೊಡೆಯಲೇಬೇಕು. ಸರ್ ಈಗಲೇ ಲೇಟಾಗೋಯ್ತು, ಬೆಳಗ್ಗೆ ಹೇಗಾರ ಮಾಡಿ 1:00 ಗಂಟೆಗಾರ ಬಂದ್ಬಿಡಿ ಸರ್, ನಾನು ಬರ್ತೀನಿ, ಹೋಗ್ರಿ, ನೀವು ಬೇರೆದೆಲ್ಲ ವ್ಯವಸ್ಥೆ ಮಾಡಿಕೊಡ್ರಿ ಏನಿದ್ದಾರೆ ಶಂಕರ್ ಅವರು. ಇವರು 7:00 ಶಿವನ ಸಮುದ್ರ ಹೋಗಿದ್ದಾರೆ. ನೀವು ನಂಬಲ್ಲ ಸ್ವಾಮಿ, 12 ಗಂಟೆ ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋದವರು, ಅದು ಯಾವಾಗ ಮಲಗಿದ್ರು, ಏನು ಕೆಲಸ ಇತ್ತು, ನಿದ್ದೆ ಬೇಡ ಬಿಡಲ್ಲ ಅವರಿಗೆ, ಇನ್ನೇನೇನು ಫಾಲೋ ಅಪ್ ಮಾಡಿದ್ದಾರೆ ಗೊತ್ತಿಲ್ಲ, ಎಷ್ಟೊತ್ತಿಗೆ ಹೊರಟರು ಗೊತ್ತಿಲ್ಲ. 6:00 ಶಾರ್ಪ್ ಅಲ್ಲಿದ್ದಾರೆ ಶಿವನ ಸಮುದ್ರದಲ್ಲಿ. ಇವರು 7 ಗಂಟೆಗೆ ಹೋಗಿ ನೋಡ್ತಾರೆ, ಶಾಕ್ ಇವರಿಗೆ. ಅಂದರೆ ಕೆಲವರೆಲ್ಲ ಅಸಂಬಲ್ ಆಗಿದ್ರು ಆಲ್ರೆಡಿ, ಪ್ರೊಡ್ಯೂಸರ್ ಬಂದಾಗ 7 ಗಂಟೆ. ಅವರು ಯೋಚನೆ ಮಾಡ್ಕೊಂಡೇ ಬರ್ತಾರೆ, ಇನ್ನೂ ಬಂದಿರ್ತಾರೋ ಇಲ್ಲವೋ, ಅಷ್ಟು ಲೇಟಾಗಿದೆ ಹೀರೋ, ಏನು ಮಾಡೋದು ಏನು ಮಾಡೋದಂತ. ಸರ್ ಎಷ್ಟೊತ್ತಿಗೆ ಬಂದಿದ್ದು? ನಾನು 6 ಗಂಟೆಗೆ ಬಂದೆ. ಸುಸ್ತಾಗ್ಬಿಟ್ರೆ ಅವರು, ಅಷ್ಟು ಒಂದು ಕೆಲಸದಲ್ಲಿ ಶ್ರದ್ಧೆ, ಟೈಮಿಂಗ್ಸು. ಅಂದ್ಕೊಂಡಂಗೆ ಸಾಯಂಕಾಲದೊಳಗೆ ಸಾಂಗ್ ಮುಗೀತು, ಕುಂಬಳಕಾಯಿ ಆಯಿತು.
ಇನ್ನೊಂದು ಸಿನಿಮಾದಲ್ಲಿ